ಹಿಂದೆ ವೀರಭೂಮಿಯಲ್ಲಿ ಇರುವಾಗ ಸಿಇಟಿ ಎಕ್ಸಾಮ್ ತಂದ್ರು, ನಾವೇ ನಮ್ಮ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಇಂಜಿನಿಯರಿಂಗ್ ಸೀಟ್ ಕೊಡ್ತಾ ಇತ್ತು, ಯಾವ ಲೋಪದೋಷ ಇರಲಿಲ್ಲ. ತಮಿಳುನಾಡು ಬಂದಿದೆ, ಕೇರಳ ಬಂದಿದೆ, ಎಲ್ಲ ರಾಜ್ಯಗಳು. ವಿದ್ಯಾರ್ಥಿಗಳು ಎಫಿಯರ್ ಆಗಿರ್ತಕ್ಕಂತ ನೀಟ್ ಅಲ್ಲಿ ಪೇಪರ್ ಕ್ವಶನ್ ಪೇಪರ್ ಲೀಕೇಜ್ ಮಾಡಿ ಮಾರಾಟ ಮಾಡಿದ್ದಾರೆ. ಹಳ್ಳಿಯ ಮಕ್ಕಳು ಎಲ್ಲಿ ಹೋಗುದು? ಹಳ್ಳಿಯ ಮಕ್ಕಳು ಪಿ ಯು ಸಿಗೆ ಹೋಗುದಾ, ನೀಟ್ ಸೆಂಟರ್ಗೆ ಹೋಗುದಾ, ಕಲೀಲಿಕ್ಕೆ ಹೋಗುದಾ? ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ರಕ್ಷಣೆಗೆ ತಾವು ಬರಬೇಕು. ನಾನು ನೀಟ್ ಎಕ್ಸಾಮಿನೇಷನ್ ಅಲ್ಲಿ ಉಂಟಾದಂತಹ ಅವ್ಯವಹಾರ ಅಂದರೆ ಪೇಪರ್ ಲೀಕೇಜ್ ಮತ್ತು ಸುಮಾರು 24 ಲಕ್ಷ ವಿದ್ಯಾರ್ಥಿಗಳು ಇವತ್ತು ನೀಟ್ ಎಕ್ಸಾಮ್ ಅನ್ನು ಬರೀತಾ ಇದ್ದಾರೆ ದೇಶಾದ್ಯಂತ. 2017ರಲ್ಲಿ ಈ ಎಕ್ಸಾಮಿನೇಷನ್ ಕಂಪಲ್ಸರಿ ಅಂತ ಮಾಡಿದ ಮೇಲೆ ವಿದ್ಯಾರ್ಥಿಗಳು ಇವತ್ತು ಪಿ ಯು ಸಿಗೆ ಹೋಗುವುದನ್ನ ಕಲಿಯುವುದನ್ನ ಬಿಟ್ಟುಬಿಟ್ಟಿದ್ದಾರೆ. ಯಾಕೆಂದ್ರೆ ಹಿಂದೆ ಪಿ ಯು ಸಿ 50% ಮತ್ತು ಎಂಟ್ರೆನ್ಸ್ ಎಕ್ಸಾಮಿನೇಷನ್ 50% ಮಾರ್ಕ್ ತೆಗೆದುಕೊಂಡು ಇದು ಮೆಡಿಕಲ್ ಸೀಟ್ಗಳನ್ನ ಹಂಚಿಕೆ ಮಾಡ್ತಾ ಇತ್ತು. ಇವತ್ತೇನ್ ಮಾಡಿದ್ರು ಅಂದ್ರೆ 100% ನೀವು ನೀಟ್ ಎಕ್ಸಾಮಿನೇಷನ್ ಮಾರ್ಕ್ ತೆಗೆದ್ರೆ ಮಾತ್ರ ಯು ವಿಲ್ ಗೆಟ್ ಎ ಮೆಡಿಕಲ್ ಸೀಟು ಅಂತ. ಮಾನ್ಯ ಸಭಾ ಉಪಸಭಾಪತಿಗಳೇ, ಹಳ್ಳಿಯ ಮಕ್ಕಳು ಎಲ್ಲಿ ಹೋಗುದು? ಹಳ್ಳಿಯ ಮಕ್ಕಳು ಪಿ ಯು ಸಿಗೆ ಹೋಗುದಾ, ನೀಟ್ ಸೆಂಟರ್ಗೆ ಹೋಗುದಾ, ಕಲೀಲಿಕ್ಕೆ ಹೋಗುದಾ? ನಾನು ನನ್ನ ಒಂದು ಸಲಹೆ ಏನು ಅಂದ್ರೆ, ದಿಸ್ ಇಸ್ ನಥಿಂಗ್ ಬಟ್ ಇದು ಒಂದು ಫೇಲ್ಯೂರ್ ಸಿಸ್ಟಮ್. ಇದರಲ್ಲಿ ಸೋಷಿಯಲ್ ಜಸ್ಟಿಸ್ ಇಲ್ಲ, ಮಕ್ಕಳ ಬಗ್ಗೆ ಚಿಂತನೆ ಇಲ್ಲ. ಒಟ್ರಾಸ್ ಎಲ್ಲಿವರೆಗೆ ಅಂದ್ರೆ, ಎರಡೂ ಕಡೆ ಫೀಸ್ ಕಟ್ಟಬೇಕು. ಅವರು ಪಿ ಯು ಸಿಗೂ ಫೀಸ್ ಕಟ್ಟಬೇಕು, ನೀಟ್ ಎಕ್ಸಾಮಿನೇಷನ್ಗೆ ಕೋಚಿಂಗ್ ಸೆಂಟರ್ಗೂ ಮಾಡಬೇಕು. ನಾವು ಹಳ್ಳಿಗಳಲ್ಲಿ ಎಲ್ಲ ಕೋಚಿಂಗ್ ಸೆಂಟರ್ ಅನ್ನು ಸರ್ಕಾರದಿಂದ ಮಾಡಿಕೊಟ್ಟಿದ್ದೇವ? ಕೊಡ್ಲಿಲ್ಲ. ಹಾಗಾದ್ರೆ ಸೋಷಿಯಲ್ ಜಸ್ಟಿಸ್ ಎಲ್ಲಿದೆ? ಮತ್ತು ಇವತ್ತು 24 ಲಕ್ಷ ವಿದ್ಯಾರ್ಥಿಗಳು ಎಫಿಯರ್ ಆಗಿರ್ತಕ್ಕಂಥ ನೀಟ್ ಅಲ್ಲಿ ಪೇಪರ್ ಕ್ವಶನ್ ಪೇಪರ್ ಲೀಕೇಜ್ ಮಾಡಿ ಮಾರಾಟ ಮಾಡಿದ್ದಾರೆ. ಬಟ್ ಯು ಹ್ಯಾವ್ ನಾಟ್ ಫಿಕ್ಸ್ಡ್ ದಿ ರೆಸ್ಪಾನ್ಸಿಬಿಲಿಟಿ. ಯಾರ್ ರೆಸ್ಪಾನ್ಸಿಬಲ್? ಹೂ ಇಸ್ ಟು ಲುಕ್ ಆಫ್ಟರ್ ದಿ ಪ್ರಾಬ್ಲಮ್ಸ್ ಆಫ್ ದಿ ಸ್ಟೂಡೆಂಟ್ಸ್? ಏನ್ ಮಾಡ್ಬೇಕು ಹೇಳಿ. 24 ಲಕ್ಷ ವಿದ್ಯಾರ್ಥಿಗಳ ಬಗ್ಗೆ ನೀವು ಏನ್ ಆಲೋಚನೆ ಮಾಡಿದ್ದೀರಿ ಅಂತ ನಾನು ಪ್ರಶ್ನೆ ಕೇಳಿದ್ರೆ ನೀಟ್ ಎಕ್ಸಾಮ್ ಮಾಡ್ತಾರೆ. ಐ ವುಡ್ ನಾಟ್ ಎಕ್ಸ್ಪೆಕ್ಟೆಡ್ ದ ಮಿನಿಸ್ಟರ್ ಟು ಆನ್ಸರ್ ಲೈಕ್ ದಿಸ್. ನಾನು ಏನ್ ಅನಿಸಿದೆ, ಮಿನಿಸ್ಟರ್ ನಾವೇ ಸ್ವತಃ ಎಕ್ಸಾಮ್ ಮಾಡ್ತೇವೆ. ಹಿಂದೆ ವೀರಭೂಮಿಯಲ್ಲಿ ಇರುವಾಗ ಸೀಟ್ ಎಕ್ಸಾಮ್ ತಂದ್ರು, ನಾವೇ ನಮ್ಮ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಇಂಜಿನಿಯರಿಂಗ್ ಸೀಟ್ ಕೊಡ್ತಾ ಇತ್ತು, ಯಾವ ಲೋಪದೋಷ ಇರಲಿಲ್ಲ. ಇವತ್ತು ಪ್ರಶ್ನೆ ಪತ್ರಿಕೆಗಳು ಮಾರಾಟ ಮಾಡುವುದಕ್ಕೂ ನಾವು ಏನು ನಮ್ಮ ಪ್ರತಿರೋಧವನ್ನೇ ತೋರಿಸದೇ ಇದ್ರೆ ವಿದ್ಯಾರ್ಥಿಗಳ ಗತಿ ಏನು ಅಂತ ಹೇಳುವುದು ನನ್ನ ಪ್ರಶ್ನೆ ಇದೆ. ಐ ಸಜೆಸ್ಟ್ ದಿ ಮಿನಿಸ್ಟರ್, ವಿ ಹ್ಯಾವ್ ಟು ಹಾವ್ ಎ ಪ್ಲಾನ್ ಟು ಕಮ್ ಔಟ್ ಫ್ರಮ್ ದಿ ಸಿಸ್ಟಮ್. ನಮ್ಗೆ ಯಾಕೆ ಬೇಕು? ತಮಿಳುನಾಡು ಬಂದಿದೆ, ಕೇರಳ ಬಂದಿದೆ, ಎಲ್ಲ ರಾಜ್ಯಗಳು. ಮಾನ್ಯ ಸಭಾಪತಿಗಳೇ, ಇಡೀ ದೇಶದಲ್ಲಿ 24 ಲಕ್ಷ ವಿದ್ಯಾರ್ಥಿ ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದು ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರದಿಂದ ಆಗಿರ್ತಕ್ಕಂಥ ಎಡವಟ್ಟಿನಿಂದ ಅಲ್ಲಾಗಿರ್ತಕ್ಕಂಥ ಅಕ್ರಮದಿಂದ ಇಡೀ 24 ಲಕ್ಷ ಮಕ್ಕಳ ಭವಿಷ್ಯ ಇವತ್ತು ಆತಂಕದಲ್ಲಿದೆ. ಇದು ಸತ್ಯದ ಸಂಗತಿ. ನಾನು ವಾಸ್ತವ ಏನಿದೆ ಅಂತ ಸದನಕ್ಕೆ ನೀವು ಪೂರ್ತಿ ಕೇಳಿದ್ರೆ ನಾನು ಹೇಳ್ತೀನಿ. ಪೂರ್ತಿ ಕೇಳಿದ್ರೆ ಹೇಳ್ತೀನಿ. ಸರ್ ಈಗ ನಾವು ಉತ್ತರ ನಾನು ಕೊಡ್ತೀನಿ, ಆಮೇಲೆ ಕ್ಲಾರಿಫಿಕೇಶನ್ ಕೇಳಿ. ಕ್ಲಾರಿಫಿಕೇಶನ್ ಆದ್ರೆ ಅಕ್ರಮ ಆಗಿಲ್ವಾ? ಅಕ್ರಮ ಆಗಿಲ್ಲ. ಮಾನ್ಯ ಸಭಾಪತಿಗಳೇ, ಅವರು ಮಾನ್ಯ ಸದಸ್ಯರು ಅವರ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಏನಂತಂದ್ರೆ, ಇಡೀ ದೇಶದ ಯುವಕರ ಭವಿಷ್ಯ ಆತಂಕದಲ್ಲಿದೆ, ನೀವೇನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಮ್ಮ ಉತ್ತರ ಇಷ್ಟೇನೆ. ಏನು ಅಂತಂದ್ರೆ, ನೀಟ್ ಪರೀಕ್ಷೆ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರ ಎಡವಿದೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ. ಯಾಕಂದ್ರೆ ಈ ಸಾರಿ ಇವತ್ತು ಪೇಪರ್ ಲೀಕ್ ಆಗಿದೆ ಅಂತ ಗುಮಾನಿ ಆಯಿತು. ನಾವು ಇನಿಷಿಯಲಿನೇ ನಾನು ಮತ್ತು ಅನೇಕ ರಾಜ್ಯದಲ್ಲಿ ರಾಜ್ಯದ ಸಚಿವರು ಬೇರೆ ಬೇರೆ ಸಂಘ ಸಂಸ್ಥೆಗಳು ಆಗ್ರಹ ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ. ಏನಂತ, ಇವತ್ತು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ, ಇದಕ್ಕೆ ನೀವು CBI ತನಿಖೆ ಮಾಡಬೇಕು ಅಂತ. ಮೊದಲಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ನಿರಾಕರಣೆ ಮಾಡಿತು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಇದರಲ್ಲಿ ಏನು ಅಕ್ರಮ, ಮಂತ್ರಿಗಳು ಬಂದು ಇದರಲ್ಲಿ ಏನು ಅಕ್ರಮನೇ ಆಗಿಲ್ಲ ಅಂತ ಪ್ರಶ್ನೆ ಕೇಳಿದ್ರು. ಅದಾದ್ಮೇಲೆ ಎಲ್ಲಾ ಕಡೆ 2-3 ಕಡೆ ಎಲ್ಲಿ FIR ಆದ್ಮೇಲೆ, ಇಲ್ಲ ಇಲ್ಲ ಇದು ನಮ್ಮಿಂದ ತಪ್ಪಾಗಿದೆ, ಇದರಲ್ಲಿ ಅಕ್ರಮ ಆಗಿದೆ, ಅದಕ್ಕೆ CBI ಎನ್ಕ್ವೈರಿ ಮಾಡ್ತೀವಿ ಅಂತ CBI ಎನ್ಕ್ವೈರಿಯನ್ನ ಮಾಡಿದ್ರು.
ಈಗ ಅನೇಕ ರಾಜ್ಯಗಳಲ್ಲಿ ಇವತ್ತು FIR-ಗಳಾಗಿವೆ CBIಯಿಂದ, ಇದರಲ್ಲಿ ಅಕ್ರಮ ಆಗಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ, ಇಡೀ ದೇಶದ ಜನ ಗಮನಿಸ್ತಾ ಇದ್ದಾರೆ. ಇದು ಸುಪ್ರೀಂ ಕೋರ್ಟಲ್ಲೂ ಕೂಡ ಇದೆ. ಇವತ್ತು ಸುಪ್ರೀಂ ಕೋರ್ಟು ಇವತ್ತು ಇದನ್ನ ಪರಿಶೀಲನೆ ಮಾಡ್ತಾ ಇದೆ ಮತ್ತು 18ನೇ ತಾರೀಕು ಅದ್ರ ಹಿಯರಿಂಗು ಕೂಡ ಇದೆ. ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೀವಿ. ಈಗ ಸದ್ಯಕ್ಕೆ ಇದು ನೀಟ್ ಅಂತಕ್ಕಂಥದ್ದನ್ನ ನೀವೇನು ಮಾಡ್ತಿದ್ರಿ ಅಂತ ಕೇಳ್ತಾ ಇದ್ದೀರಿ. ನೀಟ್ ಬಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು NMC Act ಮುಖಾಂತರ, ಆಮೇಲೆ ಸುಪ್ರೀಂ ಕೋರ್ಟು 2016ರಲ್ಲಿ ಒಂದು ನಿರ್ದೇಶನವನ್ನು ಕೊಡ್ತು MCIಗೆ. ಅವಾಗ MCI ಅಂತು ಅದು MCIದವರಿಗೆ ಅಂದರೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ಗೆ ನಿರ್ದೇಶನ ಕೊಟ್ಟ ಮೇಲೆ ಅವರು ಇಡೀ ದೇಶಾದ್ಯಂತ ಇವತ್ತು ಒಂದು ನೀಟ್ ಪರೀಕ್ಷೆನ ತಂದಿದ್ದಾರೆ. ಇಟ್ ಈಸ್ ಬೈ ಸುಪ್ರೀಂ ಕೋರ್ಟ್ ಆರ್ಡರ್ ಅಂಡ್ ಇಟ್ಸ್ ಆಲ್ಸೋ ಬೈ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್. ಈ ಹಂತದಲ್ಲಿ ಇವತ್ತು ಇದು ಕಂಕರೆಂಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಅಂದರೆ ಆಕ್ಟ್ ಆಫ್ ಪಾರ್ಲಿಮೆಂಟ್ ಪ್ರಿವೇಲ್ಸ್ ಓವರ್ ದ ಆಕ್ಟ್ ಆಫ್ ದ ಲೆಜಿಸ್ಲೇಚರ್, ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ನಾವು ಈ ಹಂತದಲ್ಲಿ ನಮ್ಮ ಹಂತದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ರಿಲೀಫ್ ಅಂದರೆ ಐದರ್ ದ ಸುಪ್ರೀಂ ಕೋರ್ಟ್ ಶುಡ್ ಗಿವ್ ಎ ರಿಲೀಫ್ ಆರ್ ದ ಆಕ್ಟ್ ಆಫ್ ಪಾರ್ಲಿಮೆಂಟ್ ಶುಡ್ ಬಿ ಅಮೆಂಡೆಡ್. ಇದು ಒಂದು. ಆದರೆ ಇವರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಏನಂತಂದರೆ PG ಎಂಟ್ರೆನ್ಸಲ್ಲೂ ಕೂಡ ತೊಂದರೆ ಆಯಿತು ಅಂತ. ಇದು ನಿಜ. ಯಾಕಂದರೆ ಕೇಂದ್ರ ಸರ್ಕಾರ ಇದರಲ್ಲಿ ಎಡವಿದೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ PG ಎಂಟ್ರೆನ್ಸ್ ಎಕ್ಸಾಮನ್ನೇ ಅನೌನ್ಸ್ ಮಾಡಿದ್ರು, ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ಕ್ಯಾನ್ಸಲ್ ಆಯಿತು. ದಿಢೀರನೆ ಪಾಪ ಮಕ್ಕಳು ಎಲ್ಲೆಲ್ಲಿಂದೋ ಹೋಗ್ತಾರೆ PG ಎಂಟ್ರೆನ್ಸ್ ಬರೆಯೋದಕ್ಕೆ, ಅಲ್ಲಿ ಹೋದ ತಕ್ಷಣ ಎಕ್ಸಾಮಿನೇಷನ್ ಕ್ಯಾನ್ಸಲ್ಡ್ ಅಂತ ಬಂತು. ಅದಷ್ಟೇ ಅಲ್ಲ, ಇವ್ರದು ಹೈಯರ್ ಎಜುಕೇಷನ್ ನೆಟ್ ಎಕ್ಸಾಮು ಕ್ಯಾನ್ಸಲ್ ಆಯಿತು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಈ ವ್ಯವಸ್ಥೆಯಲ್ಲಿ ನಾನು ಕೂಡ ಇದೇ ಇಲಾಖೆಯಲ್ಲಿ ಹಿಂದೆ 5 ವರ್ಷ ಕೂಡ ನಾನು ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ನೀಟ್ ಬಂದಾಗ ನಾವು ಇದಕ್ಕೆ ಸಪೋರ್ಟ್ ಯಾಕೆ ಮಾಡಿದ್ವಿ ಅಂದರೆ ಆಗಿನ ಹಂತದಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ರಾಜ್ಯಗಳಲ್ಲೂ ಕೂಡ ಬೇರೆ ಬೇರೆ ಸಂಸ್ಥೆಗಳು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದೆ. CET ನಮ್ಮ ಕರ್ನಾಟಕ ಸರ್ಕಾರದಿಂದ ಕಂಡಕ್ಟ್ ಮಾಡ್ತಾ ಇರತಕ್ಕಂಥ ಎಕ್ಸಾಮ್ ಭಾಳ ಪಾರದರ್ಶಕವಾಗಿತ್ತು. ಆದರೆ ಇಡೀ ದೇಶದಲ್ಲಿ ಯೂನಿಫಾರ್ಮಿಟಿ ಇಲ್ಲ, ಯೂನಿಫಾರ್ಮಿಟಿ ತರಬೇಕು, ಏನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಅದಕ್ಕೆ ಸಪೋರ್ಟ್ ಮಾಡಿ ಯಾಕೆ ಸಪೋರ್ಟ್ ಮಾಡಿದ್ವಿ ಅಂತಂದರೆ ಮೆರಿಟ್ ಈಸ್ ಎ ಫ್ರೂಟ್ ಆಫ್ ಡೆಮೋಕ್ರಸಿ, ಮೆರಿಟ್ ಶುಡ್ ಆಲ್ವೇಸ್ ಪ್ರಿವೇಲ್, ವಿ ಕೆನಾಟ್ ಅಂಡರ್ಮೈನ್ ಮೆರಿಟ್ ಬಟ್ ಅಟ್ ದ ಸೇಮ್ ಟೈಮ್ ವಿ ನೀಡ್ ಟು ಪ್ರೊಟೆಕ್ಟ್ ದ ಅಂಡರ್ ಪ್ರಿವಿಲೇಜ್ಡ್, ವಿ ನೀಡ್ ಟು ಪ್ರೊಟೆಕ್ಟ್ ಯಾರಿಗೆ ಇವರು ಅವ್ರು ಹೇಳಿದ್ರಲ್ಲ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅಂತೇನು ಹೇಳಿದ್ರಲ್ಲ, ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮಲ್ಲಿ ನಾವು ಅನೇಕ ರಿಸರ್ವೇಷನ್ ಅನ್ನು ಕೊಟ್ಟಿದ್ದೀವಿ.